ನಿಮ್ ಹೆಂಡತಿನ ನನ್ನ ಹೆಂಡತಿ ಅಂತ ತಿಳ್ಕೊಂಡು ತಪ್ಪಿಬಿಟ್ಟೆ. ಅಯ್ಯೋ, ಒಲ ಹತ್ತಿ ಉರಿದರೆ ನಿಲ್ಲಬಹುದು, ದರೆ ಹತ್ತಿ ಉರಿದರೆ ನಿಲ್ಲಬಹುದೇ. ಒಲೆ ಹತ್ತಿ ಊರಿದರೆ ನಿಲ್ಲಬಹುದು, ಒಲೆ ಹತ್ತಿ ಊರಿದರೆ ನಿಲ್ಲಬಹುದು, ದರೆ ಹತ್ತಿ ಊರಿದರೆ ನಿಲ್ಲಬಹುದೇ, ನಿಲ್ಲಲಹುದೇ, ನಿಲ್ಲಲಹುದೇ. ಒಲೆ ಹತ್ತಿ ಊರಿದರೆ ನಿಲ್ಲಬಹುದು. ಏರಿ ನೀರ ನುಂಬುಡೆ ಬೇಲಿ ಹೊಲವ ಮೇದೊಡೆ, ಏರಿ ನೀರ ನುಂಬೊಡೆ ಬೇಲಿ ಹೊರವ ಮೇದೊಡೆ, ನಾಯಿ ತನ್ನ ಮನೆಯಲ್ಲಿ ಕಳವೊಡೆ, ನಾರಿ ತನ್ನ ಮನೆಯಲ್ಲಿ ಕಳವಡೆ, ತಾಯಿ ಮೊಲೆ ಹಾಲು ನಂಜಾಗಿ ಕೊಲುವಡೆ, ತಾಯಿ ಮೊಲೆ ಹಾಲು ನಂಜಾಗಿ ಕೊಲುವಡೆ, ಯಾರಿಗೆ ದೂರುವೆ, ಯಾರಿಗೆ ದೂರುವೆ, ಇನ್ನಾರಿಗೆ ದೂರುವೆ, ಯಾರಿಗೆ ದೂರುವೆ, ಇನ್ನಾರಿಗೆ ದೂರುವೆ, ಕೂಡಲ ಸಂಗಮ ದೇವಾ ದೇವಾ, ಕೂಡಲ ಸಂಗಮ ದೇವಾ. ಒಲೆ ಹತ್ತಿ ಊರಿದರೆ ನಿಲ್ಲಬಹುದು, ದರೆ ಹತ್ತಿ ಊರಿದರೆ ನಿಲ್ಲಬಹುದೇ, ನಿಲ್ಲಲಹುದೇ, ನಿಲ್ಲಲಹುದೇ. ವಯಸ್ಸು 16, 800 ಸಿನಿಮಾ ಮಾಡಿದ್ದಾರೆ, 800ಕ್ಕೂ ಹೆಚ್ಚು ಸಿನಿಮಾ ಮಾಡಿದ್ದಾರೆ, 1000 ನಾಟಕ ಮಾಡಿದ್ದಾರೆ, ಬದುಕಿನ ಅಪಾರವಾದ ಅನುಭವ ಇದೆ, ಇನ್ನೂ ತುಂಬ ಕೆಲಸ ಮಾಡೋಕ್ಕಿದೆ, ಬಿಡುಗಡೆ ಆಗೋಕ್ಕೆ 12 ಸಿನಿಮಾ ಕಾಯ್ತಾ ಇದೆ, ವಯಸ್ಸು 16. ಹೆಸರು MS ಉಮೇಶ್ ಸರ್, ತಪ್ಪು ತಿಳ್ಕೊಬೇಡಿ, ಏಯ್ ಪರಮ ನಿಮ್ಮ ತಲೆ ಕೆಟ್ಟಿದೆ, ಏನ ವಯಸ್ಸು 16 ಅಂತೀಯ ಅಂತ, ಏನು ಸ್ನೇಹಿತರೆ ಹಿಂಗೆ ಮಾತಾಡ್ತೀರಿ? ಹಾಂ, ದಯವಿಟ್ಟು ನಾವು ಅರ್ಥ ಮಾಡ್ಕೊಳ್ಳೋಣ, 16 ಹುಡುಗನ ಮನಸ್ಸದು, 16 ಹುಡುಗನ ಮನಸ್ಸು. ಹಾಗಾಗಿ ಬಹಳ ಸಂತೋಷ ಆಯ್ತು ಸರ್, ನಿಮ್ಮ ಇಡೀ ಆ ಒಂದು ಬದುಕಿನ ಯಾತ್ರೆಯನ್ನು ಒಂದು ಇಡೀ ದಿನ ಸಮಯ ತಗೊಂಡು ತಾಳ್ಮೆಯಿಂದ ನಿಧಾನವಾಗಿ ಒಬ್ಬ ಒಳ್ಳೆಯ ಸ್ನೇಹಿತನ ಥರ, ನಮ್ಮ ಪುಟ್ಟ ಹುಡುಗರು ನಾವೆಲ್ಲ ಒಳ್ಳೆಯ ಸ್ನೇಹಿತನ ಹಾಗೆ ತಾಳ್ಮೆಯಿಂದ ಕೂತು ಭಾಳ ಮುಕ್ತವಾಗಿ ಹಂಚಿಕೊಂಡ್ರೆ ಭಾಳ ಸಂತೋಷ ಆಯಿತು. ಉಮೇಶ್ ಸರ್ ಅವರ ಬದುಕು ಬಹಳ ಅಪರೂಪದ ಬದುಕು, ಅವರ ವಚನದಲ್ಲಿ ಹೇಳಿದಾಗೆ ಹಾಡಿದಾಗೆ ಒಲೆ ಹತ್ತಿ ಊರಿದವರೆ ನಿಲ್ಲಬಹುದು, ಧರೆ ಹತ್ತಿ ಊರಿದವರೆ ನಿಲ್ಲಕ್ಕಾಗಲ್ಲ ಅಂತ, ಆದರೆ ಧರೆ ಹತ್ತಿ ಊರಿದಂಥ ನೋವುಗಳನ್ನು ಅನುಭವಿಸಿ ಕೂಡ ಎಂಥ ಮುಗುಳ್ನಾಗಿ ನೋಡಿ ನಮ್ಮ ಸರ್ದು. ನಿಮ್ಮ ಅಭಿಮಾನಿಗಳು ಒಳ್ಳೆ ಮಾತು ಹೇಳಿ ಸರ್. ಅಭಿಮಾನಿಗಳೇ, ನಾವೆಷ್ಟೇ ದೊಡ್ಡವರಾದರೂ ಸಹಿತ ನಾವಿನ್ನೂ ಚಿಕ್ಕವರೇ ನೋಡಿ. ಕನ್ಯಾಕುಮಾರಿ ಹೇಳುತ್ತೆ, ಆ ಕನ್ಯಾಕುಮಾರಿ ಹೆಸರು ನಾನಿನ್ನು ಕನ್ನಿ ಅಂತ ಹೇಳುತ್ತೆ, ಅದು ಹಿಮಾಲಯ ಪರ್ವತ ಹೇಳುತ್ತೆ ನಾನಿನ್ನು ಚಿಕ್ಕವನು ಅಂತ ಹೇಳತ್ತಂತೆ ಅಂತ. ಇದಕ್ಕೆಲ್ಲ ಕೆಲವು ಉದಾಹರಣೆಗಳು ಹೇಳಿದ್ದೀನಿ. ಆಮೇಲೆ ನಮಗಿನ್ನ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ದೊಡ್ಡ ದೊಡ್ಡ ಸಾಹಿತಿಗಳು, ನಮಗೆ ಅನೇಕ ಕಲಾವಿದರು, ಸಾಹಿತಿಗಳು, ನಿರ್ಮಾಪಕರು, ನಿರ್ದೇಶಕರೆಲ್ಲ ಅವರು ಕೊಟ್ಟ ಹಾದಿಯಲ್ಲಿ, ಅವರು ಬೆಳೆಸಿದ ಹಾದಿಯಲ್ಲಿ, ಅವರು ನಮಗೆ ತಲೆ ತುಂಬಿದ ಒಂದು ದಾರಿಯಲ್ಲಿ ನಾವು ನಡೆಯೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಈ ಪ್ರಯತ್ನದಲ್ಲಿ ಕೆಲವು ಇದ್ದೇ ಇರುತ್ತೆ, ಕಲ್ಲು ಮುಳ್ಳುಗಳು ಇದ್ದಿರುತ್ತೆ, ಯಾರಿಗಿಲ್ಲ ಸಾವು, ಯಾರಿಗೆ ನೋವು ಅಂದಂಗೆ ಪ್ರತಿಯೊಬ್ಬರಿಗೂ ಯಾವುದು ಹುಲ್ಲಿನ ಹಾಸಿಗೆ ಅಲ್ಲ, ಬದುಕು ಹುಲ್ಲಿನ ಹಾಸಿಗೆ ಅಲ್ಲ, ಕಲ್ಲು ಮುಳ್ಳುಗಳು ಇದ್ದೇ ಇರುತ್ತೆ.
ಆ ಕಲ್ಲು ಮುಳುಗಳನ್ನು ದಾಟಿ ಒಂದು ದಡ ಸೇರೋನಿದೆಯಲ್ಲ, ಅಲ್ಲಿ ಸ್ವಲ್ಪ ತಾಳ್ಮೆ ಬೇಕು ಮನುಷ್ಯನಿಗೆ. ಒಂದು ತಾಳ್ಮೆ ಭಗವಂತ ನನಗೆ ಕೊಟ್ಟಿದ್ದಾನೆ. ಅಂದರೆ ಕೆಲವರು ಹೇಳ್ತಾರೆ ನನ್ನ ತಾಳ್ಮೆ ನೋಡ್ಬಿಟ್ಟು, ಏನೇ ಅಷ್ಟು ತಾಳ್ಮೆ, ಗಾಂಧಿ ತಾತ ಏನಾರಿದ್ದರೆ ನಿನ್ನ ನೋಡಿ ಕೋಲೆಲ್ಲ ರಪಾಂತ ಹೊಡೆದ್ಬಿಟ್ಟಿದ್ದ, ಏನೇ ಇಷ್ಟೊಂದು ತಾಳ್ಮೆ ತೊಗೋಬಾರ್ದು ಅಂತ ಹೇಳ್ತಾರೆ. ಅಂದರೆ ಗಾಂಧಿ ತಾತನಿಗೆ ಬೇಜಾರಾಗೋಷ್ಟು ನೀನು ತಾಳ್ಮೆ ತೊಗೊಂಬಿಟ್ಟಿದ್ದೀಯ ನೀನು ಅಂತ ಹೇಳಬೇಕು. ಯಾಕಂತಂದರೆ ನಾವು ಬದುಕಬೇಕು ಅಂದಾಗ ಈ ಬದುಕು ನಮ್ಮದಲ್ಲ, ಇದು ನಾವೊಂದು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಈ ಸಮಾಜದಲ್ಲಿ ಬದುಕಬೇಕಾದ್ರೆ ಅಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಎಲ್ಲವೂ ಇರುತ್ತೆ. ಕೆಟ್ಟದ್ದು ಅಂದರೆ ಬೆಳಕಿದ್ದ ಕಡೆ ಕತ್ತಲೆ, ಕತ್ತಲೆದ ಕಡೆ ಬೆಳಕು, ಕೆಟ್ಟವರಿದ್ದ ಕಡೆ ಒಳ್ಳೆಯವರು. ಇಲ್ಲದೆ ಎಲ್ಲ ಬರೀ ಒಳ್ಳೆಯದಾಗ್ಬಿಟ್ರೆ ಎಲ್ಲ ಕೆಟ್ಟದಾಗ್ಬಿಟ್ರೆ ಅಲ್ಲಿಗೆ ಈ ಪ್ರಪಂಚದ ಕಾಲಚಕ್ರಕ್ಕೆ ಅರ್ಥವೇ ಸಿಗೋದಿಲ್ಲ ಅಲ್ವೇ. ಆದ್ದರಿಂದ ಇವೆಲ್ಲವನ್ನು ಅನುಭವಿಸಲೇಬೇಕು, ಅನುಭವಿಸ್ಬೇಕು. ಅದನ್ನು ಜಯಿಸಿ ನಡೆದಾಗಲೇ ಅವರು ನಿಜವಾಗ್ಲೂ ಮನುಷ್ಯ. ನಾವು ಅದನ್ನು ಅದೇ ಹಾದಿಯಲ್ಲಿ ನಮ್ಮ ಏನೋ ತೊಂದರೆ ಬಂದರೂ ಸಹಿತ ನಮ್ಮ ಹಿರಿಯರು ಹಾಕಿಕೊಟ್ಟ ಹಾದಿಯನ್ನು ನಾವು ಮರ್ತಿಲ್ಲ. ಅವರ ಹಾದಿ ಅವರ ನಡೆದ ದಾರಿಯಲ್ಲೇ ನಾವು ನಡೀತಾ ಇದ್ದೀವಿ. ನೋಡಿ, ನಾವೇನೇ ದೊಡ್ಡ ಕಲಾವಿದರಾದರೂ ಏನೇ ಪ್ರತಿಭಾವಂತ ಆದರೂ ನಮ್ಮನ್ನು ಗುರುತಿಸೋದಕ್ಕೆ ಒಂದು ಯಾವುದೋ ಒಂದು ಇರಬೇಕು. ಒಂದು ಪತ್ರಕರ್ತ ಇರಬೇಕು, ಒಂದು ಮಾಧ್ಯಮ ಇರಬೇಕು. ಇಲ್ಲದೇ ಇಂಥ ಯೂಟ್ಯೂಬ್ನವರು ನಮ್ಮ ಪರಮೇಶ್, ಪರಮೇಶ್ ಹುಡುಗ ಚಿಕ್ಕವನಾದ ಸಹಿತ ಅವರ ಒಂದು ಬುದ್ಧಿ ಇದೆಯಲ್ಲ, ಜ್ಞಾನ ಇದೆಯಲ್ಲ, ಅದು ವಿಶೇಷತೆ. ಎಲ್ಲಿ ಒಳ್ಳೆಯದಿದೆಯೋ ಅದನ್ನು ಆರಿಸ್ಕೋಬೇಕು, ಅದನ್ನು ನಮ್ಮ ಅಭಿಮಾನಿಗಳಿಗೆ ತೋರಿಸ್ಬೇಕು. ಒಳ್ಳೆಯ ಕಲೆ ಇರ್ಬೋದು, ಒಳ್ಳೆಯ ಸಾಹಿತ್ಯ ಇರ್ಬೋದು, ಒಳ್ಳೆಯ ವಿಜ್ಞಾನ ಇರ್ಬೋದು, ಒಳ್ಳೆಯ ಜ್ಞಾನ ಇರ್ಬೋದು. ಆ ಒಳ್ಳೆಯದು ಅಂತ ಎಲ್ಲೆಲ್ಲಿದೆಯೋ ಆಯಾ ವ್ಯಕ್ತಿಗಳನ್ನು ಕರೆಸಿ ಒಂದು ಅವರು ಯೂಟ್ಯೂಬ್ನಲ್ಲಿ ಪರಿಚಯ ಮಾಡಿಸ್ತಾರೆ, ಅದು ಅವರ ದೊಡ್ಡ ಗುಣ. ನಾನು ಹೇಳಬೇಕು ಅಂತಂದರೆ ನನಗೆ ಯಾಕೆಂದರೆ ಹೇಳೋದಕ್ಕೆ ನಾನು ಪಾಠ ಮಾಡೋಕ್ಕೆ ಬಂದಿಲ್ಲ. ಯಾಕೆಂದರೆ ನಾನು ಮೊದಲೇ ಹೇಳಿದ್ದೀನಿ, ನಾನೇ ಕಲಿಯೋದು ಬೇಕಾದಷ್ಟಿದೆ, ಕಲಿಯೋದು ಬೇಕಾದಷ್ಟಿದೆ. ನಾನಿನ್ನೂ ವಿದ್ಯಾರ್ಥಿಯಾಗಿದ್ದೀನಿ, ನಾನೇನು ಯಾವುದು ಪರಿಪೂರ್ಣ ಅಲ್ಲ, ಪರಿಪೂರ್ಣವಾದ ವ್ಯಕ್ತಿ ಯಾವುದೂ ಇಲ್ಲ. ನೀವು ಗಣೇಶನ ನೋಡಿದಿರಾ, ಅದು ಪರಿಪೂರ್ಣ ಅನಿಸಲ್ಲ. ಯಾವುದೇ ಒಂದು ಇದು ಬೆಟ್ಟ ನೋಡ್ತೀರಾ, ಅದು ಪರಿಪೂರ್ಣನಾ ಇಲ್ಲ. ಯಾವುದೇ ನದಿ ನೋಡ್ತೀರಾ, ಅದು ನೇರವಾಗಿರುತ್ತ ಸೊಟ್ಟಪಟ್ಟಿರುತ್ತೆ. ಪರಿಪೂರ್ಣತೆ ಅನ್ನೋದು ಇಲ್ಲವೇ ಇಲ್ಲ. ಅದರಿಂದ ಆ ಇರೋದನ್ನೇ ನಾವು ಚೆನ್ನಾಗಿದೆ ಅಂತ ಹೇಳಬೇಕು ಅಷ್ಟೇ. ಒಟ್ಟಿನಲ್ಲಿ ನಮ್ಮನ್ನು ಇಲ್ಲಿ ಕರೆಸಿ ನಿಮ್ಮ ಮುಂದೆ ಇಷ್ಟೊತ್ತು ಮಾತಾಡಿಸಿದ್ದಾರೆ. ಇದರಲ್ಲಿ ನಾನು ಹೇಳಿದ್ರು ಹಂಸಕ್ಷೀರನ್ನ ಆಯ್ದಂತೆ ನಾನು ಕೇಳೋದಂದರೆ, ನಮ್ಮಲ್ಲಿ ತಪ್ಪಿದ್ರೆ ಕ್ಷಮಿಸಿ. ಅದನ್ನು ಹಂಸಕ್ಷೀರ ನ್ಯಾಯ ಅಂತಂದರೆ ಗೊತ್ತು, ಕೆಲವರಿಗೆ ಹೇಗೆ ಗೊತ್ತಾಗಲ್ಲ. ಹಂಸ, ಹಂಸಕ್ಕೆ ಹಾಲು ನೀರು ಬೆರೆಸ್ಬಿಟ್ರೆ, ಕೊಟ್ಬಿಟ್ರೆ ಅದು ನೀರು ಮಾತ್ರ ಬೇರೆ ಮಾಡಿ ಬರೀ ಹಾಲು ಮಾತ್ರ ಕುಡಿಯತ್ತಂತೆ. ಅದು ಹಂಸಕ್ಷೀರ ನ್ಯಾಯ ಅಂತ ಹೇಳ್ತಾರೆ. ಅದೇ ಥರ ನೀವು ನಮ್ಮ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದೇನಿದ್ರು ನೀವು ಸ್ವೀಕಾರ ಮಾಡಿ, ಸ್ವೀಕಾರ ಮಾಡಿ. ನೀವೆಲ್ಲ ಇಷ್ಟು ವರ್ಷಗಳಿಂದ ನನಗೆ 76 ವರ್ಷಗಳಿಂದ ನನಗೆ ಕಲಾ ರಂಗದಲ್ಲಿ, ನಾ ರಂಗಭೂಮಿಯಲ್ಲೇ ಆಗಲಿ, ಚಿತ್ರರಂಗದಲ್ಲೇ ಆಗಲಿ ಬೆಳೆಸಿದ್ದೀರ. ಅದಕ್ಕೆ ಎಲ್ಲರೂ ಕಾರಣ. ಒಬ್ಬ ವ್ಯಕ್ತಿ ಬೆಳಿಬೇಕಾದ್ರೆ ಅವನೊಬ್ಬನೇ ನಾನೇ ರೀ ಅಂತಂದರೆ ಯಾವುದೂ ಇಲ್ಲ, ಯಾವುದೂ ಇಲ್ಲ. ಇವತ್ತು ದೊಡ್ಡ ದೊಡ್ಡ ಲಕ್ಷಾಂತರ ರೂಪಾಯಿ ಲೇತ್ಗೆ ಬರುತ್ತೆ, ಅದಕ್ಕೆ ನಾಲ್ಕಾಣಿ ಸ್ಕ್ರೂ ಬೇಕು. ಅದಕ್ಕೆ ಆ ನಾಲ್ಕಾಣಿ ಸ್ಕ್ರೂ ಮೇಲೆ ಆ ದೊಡ್ಡ ಲೇತ್ ನಿಂತಿರೋದು ಅಲ್ವೇ. ಅದಕ್ಕೋಸ್ಕರ ನೀವೆಲ್ಲರೂ, ನಾನು ದೊಡ್ಡವನು ಅಂತ ತಿಳ್ಕೊಂಡಿಲ್ಲ, ನೀವೆಲ್ಲರೂ ನಮ್ಮನ್ನು ಇಲ್ಲಿ ತನಕ ಕರ್ಕೊಂಬಂದಿದ್ದೀರಿ, ನನಗೆ ಇಲ್ಲಿ ತನಕ ತೃಪ್ತಿ ಸಾಕು. ಇಷ್ಟು ಜೀವನ ನಮಗೆ ಕೊಟ್ಟಿದ್ರಲ್ಲ ಅಷ್ಟು ಸಾಕು. ಅಭಿಮಾನಿಗಳೇ, ನಿಮ್ಮ ಒಂದು ಪ್ರೀತಿ ಅಭಿಮಾನ ನನ್ನೊಬ್ಬನ ಮೇಲೆ ಅಷ್ಟೇ ಅಲ್ಲ, ಇಡೀ ನಮ್ಮ ಕನ್ನಡ ಚಿತ್ರರಂಗದ ಎಲ್ಲ ಕಲಾವಿದರ ಮೇಲೂ ಇರಬೇಕು, ಎಲ್ಲ ನಿರ್ಮಾಪಕರ ಮೇಲೆ, ನಿರ್ದೇಶಕರ ಮೇಲೆ. ಯಾಕೆಂದರೆ ಇವತ್ತು ನಿಮ್ಮ ಪ್ರೀತಿ ಆರೈಕೆಯಿಂದಲೇ ನಾವು ಕಲಾವಿದರು ನಮ್ಮ ಚಿತ್ರರಂಗ ಆಗಲಿ ನಮ್ಮ ರಂಗಭೂಮಿಯಲ್ಲಿ ಬೆಳೀತಾ ಇರೋದು. ಆ ನಿಮ್ಮ ಪ್ರೀತಿ ಆರೈಕೆ, ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ಭಾಳ ಮುಖ್ಯ. ಜೈ ಕರ್ನಾಟಕ ಮಾತೆ. ಸ್ನೇಹಿತರೆ, 76 ವರ್ಷ ಉಮೇಶ್ ಸರ್ಗೆ
ಅವರು 4 ವರ್ಷದ ಮಗುವಾದ ನಿಂದು ನಟಿಸ್ತಿದ್ದಾರೆ. ಅವ್ರಿಗೆ ಫೋಟೋ ತೋರಿಸಿದ್ರು, ಜೋಳಿಗೆಯಲ್ಲಿ ಹಾಕಿ ತೂಗ್ತಿರೋ ನಾಟಕದ ಫೋಟೋ. 4ನೇ ವಯಸ್ಸಿನಿಂದ 15 ವಯಸ್ಸಿನಲ್ಲಿ 72 ವರ್ಷದ ಸುದೀರ್ಘವಾದ ಕಲಾ ಬದುಕು. ಅವ್ರು ಬಣ್ಣ ಹಚ್ಚೋ ಪ್ರಾರಂಭಿಸಿ 72 ವರ್ಷ ಆಯಿತು. ಅಂಥವರೇ ನಾನು ಇನ್ನೂ ಕಲಿಬೇಕು ವಿದ್ಯಾರ್ಥಿ ಅಂದರು. ನಾವೇನಾದರೂ ನಮಗೆಲ್ಲ ಬರುತ್ತೆ ಅಂದರೆ ನಮ್ಮಂಥ ಮುಟ್ಟಾಡುವ ಜಗತ್ತಿನ ಯಾರೂ ಇಲ್ಲ. ಹಾಗಾಗಿ ಉಮೇಶ್ ಸರ್ಗೆ ನಾನು ದೀರ್ಘಾಯುಷು ಕೋರ್ತೀನಿ, ಬೇಡ್ತೀನಿ ನಿಮ್ಮೆಲ್ಲರ ಕಡೆಯಿಂದ. ಇನ್ನೊಂದಷ್ಟು ಕಲಾ ಸೇವೆ ಆಯ್ತಾರೆ ಮುಂದೆ. ಆಯ್ತು, ಆರೋಗ್ಯ ನನ್ನ ಜೊತೆ ಕೊಡಿಸ್ಬಿಡಿ. ಎಸ್ ಎಸ್ ಎಸ್, ಇದೇ ನಡವಳಿಕೆ ಇದೆ. ಇನ್ನು ಮುಖ್ಯವಾಗಿ ನಾನು ಹೇಳ್ಬೇಕು ಸ್ನೇಹಿತರೆ, ನೋಡಿ ಸರ್ಗೆ ಈ ಹಾರ್ಮೋನಿಯಂ ಭಾಳ ಇಷ್ಟ ಆಯಿತು, ಭಾಳ ಖುಷಿಪಟ್ಟಿದ್ದು. ಈ ಹಾರ್ಮೋನಿಯಂ ನಮ್ದಲ್ಲ, ಕಲಾಮಾಧ್ಯಮದಲ್ಲ, ಇದು ಚಿದಾನಂದ ಕುಲಕರ್ಣಿ ಅಂತ ಹೇಳಿ ನಮ್ಮ ರಂಗಭೂಮಿ ಗೆಳೆಯರು ನಮ್ಮ ತಂಡದ ಜೊತೆಗೆ ಇರ್ತಾರೆ. ಅವ್ರಿಗೆ ಬೆಳಗ್ಗೆ ಸರ್ರು ಕೇಳಿದ್ರು ನನಗೊಂದು ಹಾರ್ಮೋನಿಯಂ ಇದ್ರೆ ಒಳ್ಳೇದು ಅಂತ. ನಾನು ಫೋನ್ ಆಯ್ತು ಸರ್ ಒಂದು ಹಾರ್ಮೋನಿಯಂ ಅಂದರೆ ತೊಗೊಂಡೋಗಿ ಅಂತ ಭಾಳ ಮುಕ್ತವಾಗಿ ಹೇಳಿದ್ರು. ಸೊ ಹಾಗಾಗಿ ಈ ಹಾರ್ಮೋನಿಯಮ್ಮು ಕೊಟ್ಟಂತಹ ಇವತ್ತಿನ ಈ ಸಂದರ್ಶನಕ್ಕೆ ಬಹಳ ಅನುಕೂಲ ಮಾಡಿಕೊಂಡಂತಹ ಚಿದಾನಂದ ಕುಲಕರ್ಣಿ ಅವರು, ಹಿರಿಯ ಸಂಗೀತ ಕಲಾವಿದರವರು, ಒಳ್ಳೆ ಮೇಷ್ಟ್ರು, ಮ್ಯೂಸಿಕ್ ಟೀಚರ್ ಅವರು, ಒಳ್ಳೆ ರಂಗಭೂಮಿ ಕಲಾವಿದರವರು, ಯಶವಂತ ಸರದೇಶ್ ಪಾಂಡೆ ಅವ್ರ ತಂಡದಲ್ಲಿ ಭಾಳ ಸಕ್ರಿಯವಾಗಿ ಕೆಲಸ ಮಾಡ್ತಾರೆ, ಅವ್ರಿಗೆ ಧನ್ಯವಾದ. ಈ ಶೂಟಿಂಗ್ ಮಾಡ್ಕೊಳ್ಳೋಕ್ಕೆ ಸರ್ ಸಂದರ್ಶನ ಮಾಡೋಕ್ಕೆ ಅವಕಾಶ ಕೊಟ್ಟಂತಹ ಈ ಜಾಗ ಕೊಟ್ಟಂತಹ ಸಮಷ್ಟಿ ರಂಗತಂಡಕ್ಕೆ, ಸಮಷ್ಟಿ ರಂಗತಂಡದ ಆಫೀಸ್ ಇದು, ಅವ್ರಿಗೂ ರವೀಂದ್ರ ಪೂಜಾರವ್ರಿಗೂ ಧನ್ಯವಾದ, ಅವ್ರ ಸ್ಟಾಫು ಲೋಕೇಶ್ ಅವ್ರಿಗೂ ಶಿವಾನಂದವ್ರಿಗೂ ಧನ್ಯವಾದ. ಉಳಿದಂತೆ ನಿಮಗೆ ಧನ್ಯವಾದ, ಯಾಕಂತಂದರೆ ಕಲಾಮಾಧ್ಯಮ ನಿರಂತರವಾಗಿ ನೋಡ್ತಿದ್ದೀರಿ, ಕಲಾವಿದರ ಮೇಲೆ ಪ್ರೀತಿ ಇಟ್ಟಿದ್ದೀರಿ, ನಿಮಗೆಲ್ರಿಗೂ ಧನ್ಯವಾದ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ. ಹೌದು, ನಮ್ಮ ಚಿದಾನಂದ ಅವರು ಇವತ್ತು ನಾವು ನೆನೆಸ್ಕೋಬೇಕು ನೀವು ಹೇಳಿದಾಗೆ. ಯಾಕೆಂತಂದರೆ ನೀವು ಹೇಳಿದಾಗೆ ಒಳ್ಳೆ ಕಲಾವಿದರು ಮತ್ತು ಒಳ್ಳೆ ಹಾಸ್ಯಪ್ರಿಯರು ಅಂತ ಅವ್ರು ಫೋನಲ್ಲಿ ಮಾತಾಡಿದಾಗಲೇ ತಿಳ್ಕೊಂಬಿಟ್ಟೆ ನಾನು. ಭಾಳ ಹಾಸ್ಯಪ್ರಿಯರು, ಯಾಕೆಂದರೆ ಸಾಮಾನ್ಯವಾಗಿ ರಂಗಭೂಮಿಯಿಂದ ಬಂದವರಿಗೆ ಹಾಸ್ಯದು ಇದ್ದೇ ಇರುತ್ತೆ. ನನಗೇನು ಸಂತೋಷ ಆಯ್ತಂದರೆ, ನಾನು ಎಷ್ಟೋ ವರ್ಷಗಳಾಯಿತು ಹಾರ್ಮೋನಿಯಂ ಮೇಲೆ ನುಡಿಸಿ, ನಾನು ಸುಮಾರು ವರ್ಷಗಳಾಗಿತ್ತು. ಇವತ್ತು ಚಿದಾನಂದ ಅವರು ಕೊಟ್ಟ ಈ ಹಾರ್ಮೋನಿಯಂ ಇದೆಯಲ್ಲ, ಇವತ್ತೇನಾದ್ರು ನನ್ನ ಹಾಡಿಗೆ ಕಳೆಗಟ್ಟಬೇಕಾದ್ರೆ ಅವರು ಚಿದಾನಂದ ಅವರು ಕೊಟ್ಟ ಒಂದು ಹಾರ್ಮೋನಿಯಂದಲೇ ಅವರಿಗೆ ಧನ್ಯವಾದ. ಏ, ಅದಕ್ಕಿಂತ ಮುಖ್ಯವಾಗಿ ಹೇಳ್ತೀನಿ, ತಯಾರಿಸೋರು ಹೇಳ್ಬಿಟ್ರೆ ಅವ್ರು ಒಂದು ಕ್ರೆಡಿಟ್ ಸಿಕ್ಕಿಬಿಡಲಿ. ಶ್ರೀ ಶಾರದಾ ಹಾರ್ಮೋನಿಯಂ ವರ್ಕ್ಸು, ಪ್ರೊಪರೇಟರ್ H.A. ಕುಮಾರಸ್ವಾಮಿ, ವಿಳಾಸ ಶಾರದಾ ಸಂಗೀತ ಶಾಲೆ, ಲಿಂಗಸುಗೂರು, ರಾಯಚೂರು ಜಿಲ್ಲೆ. ನೋಡಿ, ನಮ್ಮ ಉತ್ತರ ಕರ್ನಾಟಕದ, ಹೈದರಾಬಾದ್ ಕರ್ನಾಟಕದ ರಾಯಚೂರು ಜಿಲ್ಲೆಯ ಲಿಂಗಸುಗೂರಿನ ಶಾರದಾ ಸಂಗೀತ ಶಾಲೆಯ ಶಾಲೆಯವರು ಇದನ್ನ ತಯಾರಿಸಿದರೆ, ಹ್ಯಾಟ್ಸ್ ಆಫ್ ಅವರಿಗೆ, ಧನ್ಯವಾದ, ಧನ್ಯವಾದ. ನೋಡಿ, ಭಾಳ ಒಳ್ಳೆ ಹಾರ್ಮೋನಿಯಂ, ಹಾಗಾಗಿ ಒಳ್ಳೆ ಸಂದರ್ಶನ. ನೋಡಿ, ನಮ್ಮ ಹಿಂದಿನಂತೆ ಹರಸಿ ಸರ್. ಅಭಿಮಾನಿಗಳೇ, ಕಲಾ ಮಾಧ್ಯಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಒತ್ತಿ, ಇವರ ಎಲ್ಲ ವಿಡಿಯೋ ಸಿಗತ್ತೆ ನಿಮಗೆ.